ಎಲ್ಲ ದೇವಾಲಯಗಳಲ್ಲೂ ಹುಂಡಿಗಳಿರುತ್ತೆ ಆ ಹುಂಡಿಗಳು ದೇವಾಲಯದ ಒಳಗೆ ಇರುತ್ತೆ ಆದರೆ ಇಲ್ಲಿ ಕೊಂಚ ಡಿಫರೆಂಟ್ ದೇವಾಲಯದ ಹೊರಗೆ ಒಂದು ಹುಂಡಿಯನ್ನು ಇಡಲಾಗಿದೆ ಆದರೆ ಇಲ್ಲಿ ಕಾಸು ಹಾಕುತ್ತಿಲ್ಲ ಬದಲಾಗಿ ದೇವರನ್ನೇ ಹಾಕುತ್ತಿದ್ದಾರೆ ಅರೆ ಇದೇನು ಆಶ್ಚರ್ಯ ಅಂತಿರ ಈ ಸ್ಟೋರಿ ನೋಡಿ ಶಿವಮೊಗ್ಗದ ಆನಂದ ಸಾಗರ ಟ್ರಸ್ಟ್ ಐದು ವರ್ಷದಿಂದ ಜನಸೇವೆಯಲ್ಲಿ ತೊಡಗಿಕೊಂಡಿದೆ ಸಾಗರದ ಸುತ್ತಮುತ್ತಲಿನ ಸಮಸ್ಥೆಗಳಿಗೆ ಸ್ಪಂದಿಸುತ್ತಾ ಹೆಜ್ಜೆ ಹಾಕುತ್ತಿದೆ ಈ ಪುಟ್ಟ ಟ್ರಸ್ಟ್ಗೆ ದೇವರ ಮೂರ್ತಿಗಳನ್ನ ಜನ ಎಲ್ಲೆಂದರಲ್ಲಿ ಬಿಸಾಡುವುದು ದೇಗುಲದ ಕಟ್ಟಿಗೆ ಅಶ್ವತ್ಥ ಮರದಡಿಗೆ ತಂದಿಡುವುದು ನೋಡಿ ಬೇಸರವಾಗಿತ್ತು ದೇವರನ್ನ ಈ ರೀತಿ ಹಾಕುವುದರಿಂದ ಪರಿಸರವೂ ಹಾಳು ನಗರದ ಸೌಂದರ್ಯವೂ ಹಾಳು ಮೇಲಾಕೆ ವರ್ಷಾನುಗಟ್ಟಲೆ ಪೂಜಿಸಿದ ಮೂರ್ತಿಗಳನ್ನ ನಿರ್ಭಾವುಕರಾಗಿ ಜನರು ಎಸೆದು ಬರುವುದು ನೋಡಿದರು ನೂವಿನ ಸಂಗತಿಯಾಗಿತ್ತು ಅದಕ್ಕೆ ಟ್ರಸ್ಟ್ ಈ ದೇವರ ಹುಂಡಿಯನ್ನ ಶುರು ಮಾಡಿದೆ ಸೆಪ್ಟೆಂಬರ್ ಹನ್ನೆರಡರಿಂದ ಸಾಗರದಲ್ಲಿ ಮೂರು ದೇವಾಲಯಗಳಲ್ಲಿ ಹುಂಡಿಗಳನ್ನ ಇರಿಸಲಾಗಿದೆ ಸೊರಬ ರಸ್ತೆಯ ಮೈಲಾರ ಲಿಂಗೇಶ್ವರ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಹಾಗೂ ರಾಮದೇವರ ದೇವಸ್ಥಾನದಲ್ಲಿ ಇರಿಸಲಾಗಿದೆ ಈ ತಂಡ ಈಗೇನು ಮಾಡುತ್ತಿದೆ ಎಂದರೆ ಜನರಿಗೆ ಹಾಳಾದ ಫೋಟೋ ಹಾಗೂ ಮೂರ್ತಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಈ ಡಬ್ಬಿಯಲ್ಲಿ ಹಾಕಲು ಪ್ರೇರೇಪಿಸುತ್ತಿದೆ ಈ ಕಬ್ಬಿಣದ ಡಬ್ಬಿಯು ಐವತ್ತು ಸಣ್ಣ ಫೋಟೋ ಅಥವಾ ಇಪ್ಪತ್ತು ದೊಡ್ಡ ಫೋಟೋ ತುಂಬಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅದನ್ನ ತಂಡದವರು ವಾರಕ್ಕೊಮ್ಮೆ ವಿಲೇವಾರಿ ಮಾಡುತ್ತಾರೆ ಯಾವುದ್ಯಾವು ವಸ್ತುಗಳು ರಿಸೈಕಲ್ ಆಗಬಹುದು ಅದನ್ನೆಲ್ಲ ನಗರಸಭೆಗೆ ಕೊಡುತ್ತಾರೆ ಉಳಿದ ತ್ಯಾಜ್ಯವನ್ನ ಪೂಜೆ ಮಾಡಿ ಅಗ್ನಿಗೆ ಆಹುತಿ ಕೊಡುತ್ತಾರೆ ಈ ರೀತಿ ಯೋಜನೆ ಕರ್ನಾಟಕದಲ್ಲಿ ಬೇರೆಲ್ಲೂ ಇಲ್ಲ ಐದು ಜನ ಟ್ರಸ್ಟಿಗಳನ್ನ ಹೊಂದಿರುವ ಈ ತಂಡ ಇದನ್ನ ಕರ್ನಾಟಕದಾದ್ಯಂತ ಪಸರಿಸುವ ಆಲೋಚನೆಯನ್ನ ಹೊಂದಿದೆ ಅದಕ್ಕಾಗಿ ಸಾರ್ವಜನಿಕರ ಬೆಂಬಲವೂ ಬೇಕಾಗಿದೆ